ನಮಸ್ಕಾರ ಸ್ನೇಹಿತರೆ, ನೀವು ಜಗತ್ತಿನ ಅತಿ ದೊಡ್ಡ ಅರಣ್ಯ ರಾಶಿ ಅಮೆಜಾನ್ ಬಗ್ಗೆ ಕೇಳಿರಬಹುದು. ಒಂದು ವೇಳೆ ನಾವು ಪೃಥ್ವಿಯ ಬಗ್ಗೆ ಹೇಳಬೇಕೆಂದರೆ ಅಮೆಜಾನ್ ಜಂಗಲ್ ಪೃಥ್ವಿಯ ದಿಲ್ಲಾಗಿದೆ, ಅಂದರೆ ಹೃದಯ ಆಗಿದೆ ಸ್ನೇಹಿತರೆ. ಹೌದು, ಯಾಕಂದರೆ ನಮ್ಮ ಪೃಥ್ವಿಯಲ್ಲಿ ಉತ್ಪತ್ತಿಯಾಗುವಂತಹ 20% ಆಕ್ಸಿಜನ್ ಅಂದರೆ ಆಮ್ಲಜನಕ ಅಮೆಜಾನ್ ಜಂಗಲ್ನಲ್ಲಿ ಹುಟ್ಟುತ್ತದೆ ಸ್ನೇಹಿತರೆ. ಇಂತಹ ಇನ್ನೂ ಹಲವಾರು ರೋಚಕ, ಆಕರ್ಷಕ, ಆಶ್ಚರ್ಯಕರ ಹಾಗೂ ಅದ್ಭುತ ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ನಿಮಗೆ ಪೃಥ್ವಿಯ ದಿಲ್ ಅಂದರೆ ಹೃದಯವಾದಂತಹ ಅಮೆಜಾನ್ ಜಂಗಲ್ ಬಗ್ಗೆ ಇನ್ನೂ ಹಲವಾರು ಆಶ್ಚರ್ಯಕರ ಹಾಗೂ ಅದ್ಭುತ ಮಾಹಿತಿಗಳನ್ನು ಕೊಡೋಕ್ಕೆ ಹೋಗ್ತಾ ಇದ್ದೀನಿ. ಒಂದು ವೇಳೆ ನೀವು ಈ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್. ಟ್ರೆಕ್ಕಿಂಗ್ಗೆ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದರೆ ಗಮನವಿಟ್ಟು ಕೇಳಿ. ಟ್ರೆಕ್ಕಿಂಗ್ಗೆ ಬೇಕಾಗುವಂತಹ ಎಲ್ಲ ಥರದ ಟೆಂಟ್ಗಳು, ಕ್ಯಾಂಪಿಂಗ್ ಗೇರ್ಗಳು ಅಂದರೆ ಸ್ಲೀಪಿಂಗ್ ಬ್ಯಾಗ್ಸ್, ಕುಕ್ಕಿಂಗ್ ಕಿಟ್ಸ್, ಬ್ಲ್ಯಾಂಕೆಟ್ಸ್, ಟ್ರೆಕ್ಕಿಂಗ್ ಶೂಸ್, ಟ್ರೆಕ್ಕಿಂಗ್ ಪ್ಯಾಂಟ್ಸ್, ಸ್ಪೋರ್ಟ್ಸ್ ಗೇರ್ಸ್, ರೈಡಿಂಗ್ ಗೇರ್ಸ್, ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್, ಹೀಗೆ ಎಲ್ಲ ಥರದ ಟ್ರೆಕ್ಕಿಂಗ್ ಇಕ್ವಿಪ್ಮೆಂಟ್ಸ್ಗೆ ಬಾಡಿಗೆ ಬೇಕು ಅಂದರೆ ಈಗಲೇ ಈ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ 9738515738 ಅಥವಾ 9108003502. ಸ್ನೇಹಿತರೆ, ಎಲ್ಲಕ್ಕಿಂತ ಮುಖ್ಯವಾಗಿ ಮೊದಲು ಈ ಅಮೆಜಾನ್ ಜಂಗಲ್ ಎಲ್ಲಿದೆ ಅಂತ ತಿಳಿದುಕೊಳ್ಳೋಣ. ಸ್ನೇಹಿತರೆ, ನಾವು ಇರೋದು ಭಾರತದ ಉಪಖಂಡದಲ್ಲಿ. ಸ್ವಲ್ಪ ಮುಂದೆ ಸಾಗಿದರೆ ನಮಗೆ ಸಿಗುತ್ತದೆ ಅರಬ್ಬಿ ಸಮುದ್ರ, ಹಾಗೆಯೇ ಸ್ವಲ್ಪ ಮುಂದೆ ಹೋದರೆ ನಮಗೆ ಸಿಗುತ್ತದೆ ಆಫ್ರಿಕಾ ಉಪಖಂಡ, ಇನ್ನೂ ಸ್ವಲ್ಪ ಮುಂದೆ ಸಾಗಿದರೆ ನಮಗೆ ಸಿಗುತ್ತದೆ ಅಟ್ಲಾಂಟಿಕ್ ಮಹಾಸಾಗರ ಸ್ನೇಹಿತರೆ, ಹಾಗೆ ಮುಂದೆ ಸಾಗಿದರೆ ಸಿಗುವುದೇ ದಕ್ಷಿಣ ಅಮೆರಿಕ. ಇಲ್ಲಿಯೇ ಇರೋದು ನೋಡಿ ಈ ಅದ್ಭುತ ಹಾಗೂ ಆಕರ್ಷಕವಾದಂತಹ ಅಮೆಜಾನ್ ಜಂಗಲ್ ಹಾಗೂ ಅಮೆಜಾನ್ ನದಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಈಗ ನಾವು ಈ ಅಮೆಜಾನ್ ನದಿ ಹಾಗೂ ಅಮೆಜಾನ್ ಜಂಗಲನ್ನು ಸ್ವಲ್ಪ ಹತ್ತಿರದಿಂದ ನೋಡೋಣ, ಅಂದರೆ ಕಂಪ್ಲೀಟ್ ಆಗಿ ಫೋಕಸ್ ಮಾಡೋಣ ಸ್ನೇಹಿತರೆ. ಅಮೆಜಾನ್ ಜಂಗಲ್ ಬರೀ ಒಂದೇ ದೇಶದಲ್ಲಿ ಹರಡಿಲ್ಲ, ಅದು ಬರೋಬ್ಬರಿ 9 ದೇಶಗಳಲ್ಲಿ ಹರಡಿಕೊಂಡಿದೆ ಸ್ನೇಹಿತರೆ. ಈ ಜಂಗಲ್ಲು ಬಹುಪಾಲ ಭಾಗ ಬ್ರೆಜಿಲ್ನಲ್ಲಿದೆ, ಅಂದರೆ ಕನಿಷ್ಠ ಪಕ್ಷ 60% ಜಂಗಲ್ ಈ ದೇಶದಲ್ಲಿ ಹರಿದುಕೊಂಡಿದೆ. ಇನ್ನು 13% ಭಾಗ ಪೇರು ಎಂಬ ದೇಶದಲ್ಲಿ ಹರಡಿಕೊಂಡರೆ, ಉಳಿದ 9 ಇನ್ನು ಕೊಲಂಬಿಯಾ ದೇಶದಲ್ಲಿ 10% ಹರಡಿಕೊಂಡಿದೆ. ಅಮೆಜಾನ್ನ ಉಳಿದ ಭಾಗಗಳು 5 ದೇಶಗಳಲ್ಲಿ ಹರಡಿಕೊಂಡಿದೆ ಸ್ನೇಹಿತರೆ. ಅಮೆಜಾನ್ ಜಂಗಲ್ ಬಗ್ಗೆ ಹೇಳಬೇಕೆಂದರೆ ಒಂದು ಆಶ್ಚರ್ಯಕರ ಸಂಗತಿ ಏನೆಂದರೆ ಈ ಜಂಗಲ್ನಲ್ಲಿ 5 ಬಿಲಿಯನ್ಗಿಂತಲೂ ಹೆಚ್ಚು ಗಿಡ ಮರಗಳ ಜಾತಿಗಳಿವೆ ಸ್ನೇಹಿತರೆ. ಇಲ್ಲಿರುವ ದೈತ್ಯಾಕಾರದ ಗಿಡಗಳು ಇಷ್ಟು ದೊಡ್ಡದಾಗಿದೆ ಅಂದರೆ ಸೂರ್ಯನ ಕಿರಣವು ಸಹಿತ ನೆಲ ನೋಡಲು ತವಕದಲ್ಲಿರುತ್ತವೆ, ಅಂದರೆ ಸೂರ್ಯನ ಬೆಳಕು ನೆಲವನ್ನು ಮುಟ್ಟುವುದೇ ಇಲ್ಲ, ಅಷ್ಟು ಕತ್ತಲಾಗಿರುತ್ತೆ ಇಲ್ಲಿನ ಭಯಾನಕ ಈ ಅರಣ್ಯ ರಾಶಿ. ಒಂದು ವೇಳೆ ನೀವು ಇಲ್ಲಿ ಏನಾದರೂ ಸೇರಿಕೊಂಡರೆ ನಿಮಗೆ ದಿನ ಯಾವುದು, ರಾತ್ರಿ ಯಾವುದು ಅನ್ನೋದೇ ಗೊತ್ತಾಗುವುದಿಲ್ಲ ಸ್ನೇಹಿತರೆ. ಇನ್ನೊಂದು ಆಶ್ಚರ್ಯಕರ ಸಂಗತಿ ಏನೆಂದರೆ ವಿಶ್ವದ 62% ರೇನ್ ಫಾರೆಸ್ಟ್ ಅಮೆಜಾನ್ ಜಂಗಲ್ನಲ್ಲೇ ಇರೋದು. ಇದನ್ನು ಕೇಳಿ ಇನ್ನು ನೀವೇ ವಿಚಾರ ಮಾಡಬಹುದು ಇಲ್ಲಿ ಎಷ್ಟು ಮಳೆ ಬೀಳುತ್ತೆ ಅನ್ನೋದನ್ನ. ಅಮೆಜಾನ್ ಜಂಗಲ್ ಎಷ್ಟು ದೊಡ್ಡದಾಗಿದೆ ಅಂದರೆ ಇದು 5.5 ಮಿಲಿಯನ್ ಸ್ಕ್ವೇರ್ ಕಿಲೋಮೀಟರ್ನಷ್ಟು ಹರಡಿಕೊಂಡಿದೆ. ಈ ವಿಸ್ತಾರ ಭಾರತ ದೇಶದ ಬಗ್ಗೆ ಕಂಪೇರ್ ಮಾಡಿದರೆ ಈ ಅರಣ್ಯ ಭಾರತ ದೇಶಕ್ಕಿಂತಲೂ ದೊಡ್ಡದಾಗಿದೆ ಸ್ನೇಹಿತರೆ. ಅದಕ್ಕೆ ನಾವು ಹೇಳಬಹುದು ಅಮೆಜಾನ್ ವಿಶ್ವದ 4% ಭೂಭಾಗವನ್ನು ಆವರಿಸಿಕೊಂಡಿದೆ. ಈ ಅಮೆಜಾನ್ ಜಂಗಲ್ನಲ್ಲೇ ಹರಿಯುತ್ತದೆ ವಿಶ್ವದ ಅದ್ಭುತ ನದಿ ಅಮೆಜಾನ್ ನದಿ. ಇದು ವಿಶ್ವದ 2ನೇ ಅತಿ ಉದ್ದ ನದಿಯಾಗಿದೆ ಸ್ನೇಹಿತರೆ. ಈಜಿಪ್ಟ್ನಲ್ಲಿ ಇರುವಂತಹ ನೈಲ್ ನದಿ ಆದ ಮೇಲೆ ಅಮೆಜಾನ್ ನದಿ 2ನೇ ಸ್ಥಾನವನ್ನು ಪಡೆದುಕೊಂಡಿದೆ ಸ್ನೇಹಿತರೆ. ಇನ್ನೊಂದು ಗಮನಾರ್ಹ ವಿಷಯ ಏನೆಂದರೆ ನಮ್ಮ ಭಾರತದ ಗಂಗಾ ನದಿ ವಿಶ್ವದಲ್ಲಿ 35ನೇ ಸ್ಥಾನವನ್ನು ಪಡೆದುಕೊಂಡಿದೆ ಸ್ನೇಹಿತರೆ. ಒಂದು ವೇಳೆ ನಾವು ನೀರಿನ ಸ್ಟೋರೇಜ್ ಬಗ್ಗೆ ಮಾತಾಡುವುದಾದರೆ ಇದು ಜಗತ್ತಿನಲ್ಲಿ ಅತಿ ಹೆಚ್ಚು ನೀರನ್ನು ಸ್ಟೋರ್ ಮಾಡುವಂತಹ ನದಿಯಾಗಿದೆ. ಅಮೆಜಾನ್ ನದಿಯ ಇನ್ನೊಂದು ವಿಶೇಷ ಏನೆಂದರೆ ಇಲ್ಲಿ ಕನಿಷ್ಠ ಪಕ್ಷ 20% ಅಷ್ಟು ಭೂಮಿಯ ಮೇಲೆ ಇರುವಂತಹ ಚಿಕ್ಕ ಚಿಕ್ಕ ನದಿಗಳು ಅಮೆಜಾನ್ ನದಿಯನ್ನು ಸೇರುತ್ತವೆ. ಅದಕ್ಕೆ ಈ ನದಿ ಇಷ್ಟು ವಿಶಾಲ ಹಾಗೂ ದೊಡ್ಡದಾಗಿರೋದು. ಮಳೆಗಾಲದಲ್ಲಿ ಅಮೆಜಾನ್ ಜಂಗಲಲ್ಲಿ ಎಷ್ಟು ಮಳೆ ಆಗುತ್ತಂದರೆ ಅಮೆಜಾನ್ ನದಿ ತುಂಬಿ ಹರಿಯುತ್ತದೆ. ಇದು ಮಳೆಗಾಲದಲ್ಲಿ ಸಮುದ್ರದಂತೆ ಕಾಣುತ್ತದೆ ಸ್ನೇಹಿತರೆ. ಒಂದು ದಡದಿಂದ ಇನ್ನೊಂದು ದಡ ನಿಮಗೆ ಕಾಣುವುದೇ ಇಲ್ಲ. ಈ ನದಿಯ ಇನ್ನೊಂದು ವಿಶೇಷ ಏನೆಂದರೆ ಅಮೆಜಾನ್ ನದಿಯ ಮೇಲೆ ಇಲ್ಲಿವರೆಗೂ ಒಂದು ಸೇತುವೆಯನ್ನು ಕೂಡ ಕಟ್ಟಲು ಸಾಧ್ಯವಾಗಿಲ್ಲ. ಒಂದು ವೇಳೆ ನೀವು ಒಂದು ದಡದಿಂದ ಇನ್ನೊಂದು ದಡಕ್ಕೆ ಹೋಗಬೇಕೆಂದರೆ ನೀವು ಬೋಟುಗಳ ಮೂಲಕ, ಚಿಕ್ಕ ಹಡಗುಗಳ ಮೂಲಕ ಹಾಗೂ ದೊಡ್ಡ ಹಡಗುಗಳ ಮೂಲಕವೇ ನೀವು ಒಂದು ದಡದಿಂದ ಇನ್ನೊಂದು ದಡಕ್ಕೆ ಸಾಗಬೇಕಾಗುತ್ತದೆ. ಸ್ನೇಹಿತರೆ, ಈ ವಿಷಯ ಕೇಳಿ ನೀವು ಆಶ್ಚರ್ಯ ಪಡೆಯೋದಂತೂ ಖಂಡಿತನೇ. ಅಮೆಜಾನ್ ಜಂಗಲ್ನಲ್ಲಿ ಸರಿಸುಮಾರು 17,000ಕ್ಕಿಂತ ಹೆಚ್ಚು ಜಾತಿಯ ಮರಗಳಿವೆ. ಹಾಗೆಯೇ ಅಮೆಜಾನ್ ಜಂಗಲ್ನಲ್ಲಿ 30,000ಕ್ಕಿಂತಲೂ ಹೆಚ್ಚು ಕ್ರಿಮಿಕೀಟಿಗಳ ಜಾತಿಗಳಿವೆ. ಇನ್ನು ಅಮೆಜಾನ್ ನದಿಯಲ್ಲಿರುವಂತಹ ಮೀನಿನ ಬಗ್ಗೆ ಹೇಳಬೇಕೆಂದರೆ ಇಲ್ಲಿ ಸರಿಸುಮಾರು 5,000ಕ್ಕಿಂತಲೂ ಹೆಚ್ಚು ಮೀನಿನ ಬಗೆಯ ಜಾತಿಗಳಿವೆ ಸ್ನೇಹಿತರೆ. ಇನ್ನು ಈ ಶಾಕಿಂಗ್ ಫ್ಯಾಕ್ಟ್ ಕೇಳಿದರೆ ಅಮೆಜಾನ್ ಜಂಗಲ್ನಲ್ಲಿ ಬರೋಬ್ಬರಿ 3,000ಕ್ಕಿಂತ ಹೆಚ್ಚು ಸ್ಪೈಡರ್ ಜಾತಿಗಳಿವೆ, ಅಂದರೆ ಜೇಡರ ಹುಳಗಳ ಜಾತಿಗಳಿವೆ. ಬನ್ನಿ ಸ್ನೇಹಿತರೆ, ಈಗ ನಿಮಗೆ ಈ ಅಪಾಯಕಾರಿ ಜಂಗಲ್ನಲ್ಲಿರುವಂತಹ ಇನ್ನೂ ಹಲವಾರು ಜೀವ ಜಂತುಗಳ ಬಗ್ಗೆ ಹೇಳಕ್ಕೆ ಹೋಗ್ತಾ ಇದ್ದೀನಿ. ನಂಬರ್ 1, ಬುಲೆಟ್ ಆಂಟ್ ಅಥವಾ ಬುಲೆಟ್ ಇರುವೆ. ಈ ಇರುವೆ ಅಥವಾ ಗೊದ್ದ ತುಂಬಾನೇ ಚಿಕ್ಕದಾಗಿರುತ್ತೆ ಸ್ನೇಹಿತರೆ. ಆದರೆ ಒಂದು ವೇಳೆ ನಿಮಗೆ ಇದು ಕಚ್ಚಿದರೆ ಅಥವಾ ಚುಚ್ಚಿದರೆ ಅದು ಎಷ್ಟು ಪರಿಣಾಮಕಾರಿಯಾಗಿರುತ್ತಂದರೆ, ಒಂದು ವೇಳೆ ನಿಮ್ಮ ಮೇಲೆ ಗುಂಡು ಹಾರಿಸಿದರೆ ಎಷ್ಟು ಗಾಯವಾಗುತ್ತದೆಯೋ ಅಷ್ಟೇ ಗಾಯ ನಿಮಗೆ ಈ ಇರುವೆ ಕಚ್ಚಿದಾಗ ಆಗುತ್ತದೆ. ಅದಕ್ಕೆ ಈ ಇರುವೆಯನ್ನ ಬುಲೆಟ್ ಇರುವೆ ಅಥವಾ ಬುಲೆಟ್ ಆಂಟ್ ಅಂತಾನೆ ಕರೆಯೋದು. ಈ ಇರುವೆ ಒಂದು ವೇಳೆ ನಿಮಗೆ ಕಚ್ಚಿದರೆ ಇದರ ವಿಷ ನಿಮ್ಮ ದೇಹದಲ್ಲಿ ಸೇರಿಕೊಂಡು ಜ್ವರ ಬಂದು ಕೆಲವೊಂದು ಸಾರಿ ಪ್ರಾಣವನ್ನು ಕೂಡ ನೀವು ಕಳೆದುಕೊಳ್ಳಬಹುದು. ಅಷ್ಟೊಂದು ಭಯಾನಕವಾಗಿದೆ ಈ ಒಂದು ಇರುವೆ. ಆದರೆ ಇನ್ನೊಂದು ವಿಪರ್ಯಾಸ ಏನೆಂದರೆ ಇಲ್ಲಿರುವ ಬುಡಕಟ್ಟು ಜನಾಂಗ ಈ ಇರುವೆಯ ಚಟ್ನಿಯನ್ನು ಮಾಡಿ ಅದನ್ನು ಸೇವಿಸುತ್ತಾರೆ. ನಂಬರ್ 2 ಸ್ನೇಹಿತರೆ, ಅಮೆಜಾನ್ ಜಂಗಲ್ನಲ್ಲಿ ಕನಿಷ್ಠ ಪಕ್ಷ 120ಕ್ಕಿಂತ ಹೆಚ್ಚು ಕಪ್ಪೆಗಳ ಜಾತಿಗಳಿವೆ. ವಿಚಿತ್ರ ಏನೆಂದರೆ ಈ ಕಪ್ಪೆಗಳು ಕಲರ್ ಆಗಿರುತ್ತವೆ. ನೋಡಲು ಎಷ್ಟು ಅಂದ ಚಂದ ಆಕರ್ಷಕವಾಗಿರುತ್ತವೆಯೋ ಅಷ್ಟೇ ಡೇಂಜರ್ ಆಗಿರುತ್ತವೆ ಈ ಕಪ್ಪೆಗಳು. ಈ ಕಪ್ಪೆಗಳಲ್ಲಿ 100ರಿಂದ 150 ಜನರನ್ನು ಕೊಲ್ಲುವಷ್ಟು ವಿಷವನ್ನು ತುಂಬಿಕೊಂಡಿರುತ್ತವೆ ಸ್ನೇಹಿತರೆ. ಅದರಲ್ಲೂ ಈ ಕಪ್ಪೆಗಳು ಮಳೆಗಾಲದಲ್ಲಿ ತುಂಬಾನೇ ಜಾಸ್ತಿ ಇರುತ್ತವೆ. ಆದ ಕಾರಣದಿಂದ ಅಮೆಜಾನ್ ಜಂಗಲ್ನಲ್ಲಿ ಮಳೆಗಾಲದಲ್ಲಿ ಪ್ರವಾಸ ಮಾಡಲು ಅನುವು ಮಾಡಿಕೊಡುವುದಿಲ್ಲ ಇಲ್ಲಿನ ಸರ್ಕಾರ. ನಂಬರ್ 3, ಅನಕೊಂಡ. ಹೌದು ಸ್ನೇಹಿತರೆ, ನೀವು ಹಲವಾರು ಹಾಲಿವುಡ್ ಚಿತ್ರಗಳಲ್ಲಿ ಅನಕೊಂಡ ಬಗ್ಗೆ ಕೇಳಿರಬಹುದು, ನೋಡಿರಬಹುದು. ಈ ದೈತ್ಯಾಕಾರದ ಹಾವು ಅಮೆಜಾನ್ ಜಂಗಲ್ ಹಾಗೂ ನದಿಯಲ್ಲಿ ಸಾಮಾನ್ಯವಾಗಿ ಕಂಡುಬರುತ್ತದೆ. ಅನಕೊಂಡದಲ್ಲಿ ಸಹಿತ ಹಲವಾರು ರೀತಿಯ ಜಾತಿಗಳಿವೆ. ಆದರೆ ಅಮೆಜಾನ್ ಜಂಗಲ್ನಲ್ಲಿ ದೊರಕುವಂತಹ ಭಯಾನಕ ಅನಕೊಂಡ ಬೇರೆ ಎಲ್ಲೂ ನಿಮಗೆ ಸಿಗುವುದಿಲ್ಲ. ಅಮೆಜಾನ್ ಜಂಗಲ್ನಲ್ಲಿ ಸಿಗುವಂತಹ ಈ ಅನಕೊಂಡ ಕನಿಷ್ಠ ಪಕ್ಷ 30ರಿಂದ 40 ಅಡಿ ಎಷ್ಟು ಉದ್ದವಾಗಿರುತ್ತದೆ. ಈ ಭಯಾನಕ ಹಾವು ಒಂದೇ ಸಾರಿ 2 ಮನುಷ್ಯರನ್ನು ಜೀರ್ಣಿಸಿಕೊಳ್ಳುತ್ತವೆ ಅಂದರೆ ನೀವು ನಂಬಲೇಬೇಕು. ಆದರೆ ಇನ್ನೊಂದು ವಿಚಿತ್ರ ಏನೆಂದರೆ ಒಂದು ಸಾರಿ ಅನಕೊಂಡ ಹೊಟ್ಟೆ ತುಂಬಿದರೆ ಮುಂದಿನ 2ರಿಂದ 2.5 ತಿಂಗಳವರೆಗೂ ಅದು ಏನನ್ನೂ ಕೂಡ ಮುಟ್ಟುವುದಿಲ್ಲ ಹಾಗೂ ಬೇಟೆ ಕೂಡ ಆಡುವುದಿಲ್ಲ. ಹಾಗೆಯೇ ನದಿಯ ಪಕ್ಕ ಸುಮ್ಮನೆ ಮಲಗಿಬಿಡುತ್ತದೆ. ಆ ವೇಳೆಯಲ್ಲಿ ಒಂದು ವೇಳೆ ನೀವು ಅದರ ಹತ್ತಿರ ಹೋದರೂ ಕೂಡ ಹಾಗೂ ಅದರ ಮೇಲೆ ಹತ್ತಿ ಕುಳಿತರೂ ಕೂಡ ಅದು ನಿಮಗೆ ಏನನ್ನು ಮಾಡುವುದಿಲ್ಲ ಸ್ನೇಹಿತರೆ. ಆದರೆ ನಿಮ್ಮ ಹಣೆ ಬರ ಚೆನ್ನಾಗಿರಬೇಕು, ಯಾಕಂದರೆ ಅದು ಯಾವಾಗ ಹಸ್ತಿದೆ, ಯಾವಾಗ ಹೊಟ್ಟೆ ತುಂಬಿದೆ ಅನ್ನೋದು ನಿಮಗೆ ಗೊತ್ತಾಗಬೇಕು. ಆಗ ತಾನೇ ನೀವು ಅದರ ಹತ್ತಿರ ಹೋಗಿ ಅದನ್ನು ನೋಡಬಹುದು. ನಂಬರ್ 4 ಸ್ನೇಹಿತರೆ, ಈಗ ನಾನು ಹೇಳೋಕೆ ಹೋಗ್ತಿರೋ ವಿಷಯ ಕೇಳಿದರೆ ಆಶ್ಚರ್ಯ ಆಗೋದು ಖಂಡಿತನೇ. ಯಾಕಂದರೆ ಅಮೆಜಾನ್ ಪಕ್ಕದಲ್ಲಿಯೇ ಇನ್ನೊಂದು ನದಿ ಹರಿಯುತ್ತದೆ. ಈ ನದಿಯ ವಿಶೇಷತೆ ಏನೆಂದರೆ ಈ ನದಿಯ ಉಷ್ಣಾಂಶ 120 ಸೆಲ್ಸಿಯಸ್ಗಿಂತಲೂ ಹೆಚ್ಚಾಗಿರುತ್ತದೆ. ಇಲ್ಲಿಯ ನೀರು ಯಾವಾಗಲೂ ಕುದಿಯುತ್ತಾನೆ ಇರುತ್ತದೆ. ಒಂದು ವೇಳೆ ನೀವು ಅದರಲ್ಲಿ ತಪ್ಪಾಗಿಯೂ ಕಾಲು ಅಥವಾ ಕೈ ಇಟ್ಟರೆ ನಿಮ್ಮ ಕೈ ಅಥವಾ ಕಾಲು ಸುಟ್ಟು ಹೋಗುತ್ತದೆ ಸ್ನೇಹಿತರೆ. ಅದಕ್ಕೆ ಇದನ್ನ ಡಾರ್ಕ್ ರಿವರ್ ಅಂತಾನೆ ಕರೀತಾರೆ. ಈ ನದಿಯ ಇನ್ನೊಂದು ವಿಶೇಷ ಏನೆಂದರೆ ಇಲ್ಲಿರುವ ಬುಡಕಟ್ಟು ಜನಾಂಗ ಇದನ್ನು ತಮ್ಮ ಸ್ವರ್ಗದ ಬಾಗಿಲು ಎಂದು ಕರೆಯುತ್ತಾರೆ. ಯಾಕಂದ್ರೆ ಇಲ್ಲಿ ಜನರು ಸತ್ತ ಮೇಲೆ ಹೆಣವನ್ನು ಸುಡುವ ಬದಲು ಅಥವಾ ಹೋಳುವ ಬದಲು ಈ ನದಿಯಲ್ಲಿ ಬೀಸಾಕುತ್ತಾರೆ. ಯಾಕಂದ್ರೆ ಒಂದು ವೇಳೆ ಈ ನದಿಯಲ್ಲಿ ಸತ್ತ ಮನುಷ್ಯ ಸೇರಿಕೊಂಡರೆ ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಎಂದು ಇಲ್ಲಿ ಜನರ ಒಂದು ನಂಬಿಕೆಯಾಗಿದೆ. ನಂಬರ್ 5 ಸ್ನೇಹಿತರೆ, ನೀವು ಭಾರತದಲ್ಲಿ ಜಾಗ್ವಾರ್ ಅಂತ ಹೆಸರು ಕೇಳಿರಬಹುದು, ಸಿನಿಮಾದಲ್ಲಿ ನೋಡಿರಬಹುದು, ಜೊತೆಗೆ ಕಾರನ್ನು ಕೂಡ ನೀವು ಕಂಡಿರಬಹುದು. ಆದರೆ ಜಾಗ್ವಾರ್ ಪ್ರಾಣಿ ಅಮೆಜಾನ್ ನಲ್ಲಿ ಸಿಗುವಂತಹ ಭಾರಿ ಮಾತ್ರದ ಭಯಾನಕ ಪ್ರಾಣಿಯಾಗಿದೆ ಸ್ನೇಹಿತರೆ. ಈ ಜಾಗ್ವಾರ್ ಹುಲಿ ಅಥವಾ ಸಿಂಹಕ್ಕಿಂತಲೂ ಬಲಶಾಲಿಯಾಗಿರುತ್ತದೆ, ಹಾಗೆಯೇ ಅಷ್ಟೇ ಕ್ರೂರಿಯೂ ಕೂಡ ಆಗಿರುತ್ತದೆ. ಯಾಕಂದ್ರೆ ಇದು ಮಿಂಚಿನ ಹಾಗೆ ಓಡುತ್ತದೆ, ಜೊತೆಗೆ ಇದರ ಕಣ್ಣುಗಳು ಅಷ್ಟೇ ಶಾರ್ಪ್ ಆಗಿರುತ್ತವೆ. ಇದು ಎಷ್ಟೋ ಮೀಟರ್ ದೂರಗಳಿಂದಲೇ ತನ್ನ ಬೇಟೆಯನ್ನು ಸ್ಪಷ್ಟವಾಗಿ ಕಂಡುಕೊಳ್ಳುತ್ತದೆ. ಒಂದು ವೇಳೆ ಬೇಟೆ ಅರ್ಧ ಕಿಲೋಮೀಟರ್ ದೂರದಲ್ಲಿದ್ದರೂ ಕೂಡ ಅದು ಕಂಡು ಹಿಡಿದು ಬಿಡುತ್ತದೆ. ಸ್ನೇಹಿತರೆ, ಅಮೆಜಾನ್ ಬಗ್ಗೆ ಇನ್ನೂ ಹಲವಾರು ಆಶ್ಚರ್ಯಕರ ಮಾಹಿತಿಗಳಿವೆ. ಆ ಎಲ್ಲ ಮಾಹಿತಿಗಳನ್ನು ಒಂದೇ ವಿಡಿಯೋದಲ್ಲಿ ಕೊಡಕ್ಕಾಗೋದಿಲ್ಲ. ಅದಕ್ಕೆ ಮುಂದಿನ ಭಾಗಗಳಲ್ಲಿ ಈ ಅಮೆಜಾನ್ ಜಂಗಲ್ ಅಥವಾ ನದಿಯ ಬಗ್ಗೆ ಇನ್ನೂ ಹೇಳೋಕೆ ಪ್ರಯತ್ನ ಮಾಡ್ತೀನಿ. ಈಗ ನಿಮ್ಮ ಬಾರಿ. ಈ ವಿಡಿಯೋ ಹೇಗನಿಸ್ತು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ, ಜೊತೆಗೆ ಲೈಕ್ ಮಾಡಿ. ಒಂದು ವೇಳೆ ಇಷ್ಟ ಆದರೆ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿಕೊಳ್ಳಿ. ಆಮೇಲೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ಗುಡ್ ಬಾಯ್.